ದೇವನಹಳ್ಳಿ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ದೇವನಹಳ್ಳಿ ಹಾಗೂ ಹೊಸಕೋಟೆ ತಾಲೂಕಿನ ಆಡಳಿತ ವತಿಯಿಂದ ಕರ್ನಾಟಕದ ಗೌರವಾನ್ವಿತ ಉಪಲೋಕಾಯುಕ್ತರವರ ಉಪಸ್ಥಿತಿಯಲ್ಲಿ ತಾಲೂಕು ಮಟ್ಟದ ಸಾರ್ವಜನಿಕ ಕುಂದುಕೊರತೆಗಳ ಅಹವಾಲು ಸ್ವೀಕೃತಿ ಮತ್ತು ವಿಚಾರಣಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ದೇವನಹಳ್ಳಿ ತಾಲೂಕಿನ 26 ಪ್ರಕರಣಗಳು ಹಾಗೂ ಹೊಸಕೋಟೆ ತಾಲೂಕಿನ 19 ಇಲಾಖಾವಾರು ಪ್ರಕರಣಗಳು ಲೋಕಾಯುಕ್ತ ಇಲಾಖೆಯಲ್ಲಿ ಸಾರ್ವಜನಿಕರಿಂದ ಮತ್ತು ಇಲಾಖೆಗಳಿಂದ ದಾಖಲಾಗಿವೆ. ಪ್ರಕರಣಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸುವ ಮೂಲಕ ಸರ್ಕಾರಿ ಅಧಿಕಾರಿಗಳಿಗೂ ಮತ್ತು ವಾದಿ ಪ್ರತಿವಾದಿಗಳಿಗೂ ಸರಿಯಾದ ರೀತಿಯಲ್ಲಿ ಕಾರ್ಯವಹಿಸುವಂತೆ ಹಾಗೂ ಯಾವುದೇ ತಪ್ಪುಗಳಾಗದಂತೆ ಎಚ್ಚರಿಕೆ ನೀಡಿ ಸರ್ಕಾರದ ಆಸ್ತಿ ಪಾಸ್ತಿ ಮತ್ತು ಸಾರ್ವಜನಿಕರ ಹಿತಾಸಕ್ತಿ ಧಕ್ಕೆಯಾದರೆ ಅಂತಹವರನ್ನು ಕಾನೂನು ಕ್ರಮಕ್ಕೆ ಒಳಪಡಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಕಾರ್ಯಕ್ರಮದಲ್ಲಿ ಲೋಕಾಯುಕ್ತ ನಿಬಂಧಕರು, ಡಿಸಿ ಪಾಲಯ್ಯ, ಡಿವೈಎಸ್ಪಿ ಹಾಗೂ ಸಿಬ್ಬಂದಿ ಸಿಇಒ ದಯಾನಂದ, ಕೆಸಿ ಮಹೇಶ್ ಬಾಬು, ಇನ್ನು ಹಲವಾರು ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಅಲ್ಲ ನೀವು ಒಂದು ನೀವರೇ ನೀವು ನೀವು ಸರ್ಕಾರಿ ಅಧಿಕಾರಿಗಳು, ಯಾರನ್ನು ನಿಮ್ಮ ಅಧಿಕಾರದಲ್ಲಿ ಯಾರಾದರೂ ಇಂಟರ್ಫೇರ್ ಆದರೆ ಯು ಹ್ಯಾವ್ ಎವ್ರಿ ರೈಟ್ ಟು ಟೇಕ್ ಪೊಲೀಸ್ ಪ್ರೊಟೆಕ್ಷನ್ ಆ್ಯಂಡ್ ಪೊಲೀಸ್ ವಿಲ್ ಟೇಕ್ ಆ್ಯಕ್ಷನ್ ಅಗೇನ್ಸ್ಟ್ ಸರ್ಕಾರ್. ಯು ಆರ್ ಫುಲ್ಲಿ ಪ್ರೊಟೆಕ್ಟೆಡ್. ಅದಕ್ಕೆ ನೀವು ಯಾರೋ ಒಬ್ರು ಇದು ಮಾಡ್ತಾರಂತ ನಿಮ್ಮ ಕೆಲಸದಲ್ಲಿ ಹೆಚ್ಚು ಕಡಿಮೆ ಮಾಡೋಕ್ಕಾಗಲ್ಲ. ಈ ಸರ್ವೆ ಇದಾಗಿದೆಯಲ್ಲ, ಇದು ದರ್ಶನರಿಗೆ ಒಂದು ಸ್ಟೇಜಿಗೆ ಶ್ರೀಮತಿ ನಂದಿನಿ ನೀವು ಅವ್ರು ಕೂಡಿ ಒಂದು ರೂಪಾಯಿ ನಿಮ್ಮ ಡಿಪಾರ್ಟ್ಮೆಂಟ್